ಗುರುಭ್ಯೋ ನಮಃ. ಸದ್ಗುರು ದತ್ತಾತ್ರೇಯ ನಮಃ, ಶ್ರೀಮಾತ್ರೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ರಾಘವೇಂದ್ರ ಗುರುಜಿಯವರ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ಭಾನುವಾರದ ಮಹತ್ವ, ಹಾಗೆ ಭಾನುವಾರ ದಿನದಂದು ಹುಟ್ಟಿರತಕ್ಕಂತಹ ಜಾತಕಗಳ ಬಗ್ಗೆ, ಭಾನುವಾರ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಭಾನುವಾರ ಜನಿಸಿರುವಂಥವರು ನಿಜವಾಗಲೂ ಅವರು ಬಹಳ ಧೈರ್ಯಶಾಲಿಗಳಾಗಿರ್ತಾರೆ. ಎಂತಹ ಕಷ್ಟಕರವಾದಂತಹ ಸಮಸ್ಯೆಯನ್ನು ಕೂಡ ಅವರು ಹೆದರಿಸಬಲ್ಲರು. ಯಾಕಂದರೆ ಆತ್ಮಬಲ, ಆ ಆತ್ಮಕಾರಕ ರವಿಯ ಪ್ರಭಾವ ಅವರಿಗೆ ಬಹಳ ಇರುತ್ತೆ. ಈ 7 ವಾರಗಳಲ್ಲಿ ಮೊದಲನೇ ವಾರವೇ ವಿಶೇಷವಾಗಿರತಕ್ಕಂತಹ ಭಾನುವಾರ. ಆ ರವಿವಾರದ ಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥವರು ಯಾವಾಗಲೂ ಮುಂಗೋಪಿಗಳಾಗಿರ್ತಾರೆ, ಹಠಬಾದಿಯಾಗಿರ್ತಾರೆ, ಸ್ವಲ್ಪ ಸ್ವಾರ್ಥಿಗಳು ಆಗಿರ್ತಾರೆ, ವಿಶ್ವ ಪ್ರಯತ್ನವನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಆ ಪ್ರಕಾಶವನ್ನು ಬೀರುವಂತಹ ಪ್ರಭಾವವನ್ನು ಹೊಂದಿರ್ತಾರೆ. ಸೂರ್ಯನ ಸುತ್ತ ಹೇಗೆ ಗ್ರಹಗತಿಗಳು ತಿರುಗುತ್ತೋ ಹಾಗೆ ಇವರ ಸುತ್ತಲೇ ಇವರ ಅನುಯಾಯಿಗಳು, ಇವರ ಹಿತೈಷಿಗಳು ಇವರನ್ನು ಬಹಳ ಹತ್ತಿರದಿಂದ ಗಮನಿಸ್ತಾರೆ. ಅಂದರೆ ಇವರೊಂದು ಲೀಡರ್ಶಿಪ್ ಕ್ವಾಲಿಟಿ, ಮುಂದಾಳತ್ವ ಭಾಳ ಪ್ರಬಲಶಾಲಿ ಆಗಿರ್ತಾರೆ. ಅಂದರೆ ಸ್ವಂತ ಒಂದು ಉದ್ಯೋಗವನ್ನೇ ಸೃಷ್ಟಿ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಅವರು ಭಾಳ ಪ್ರಬಲವಾಗಿರ್ತಾರೆ, ಇನ್ನೊಬ್ಬರ ಕೈಗೆಳಗಡೆ ಕೆಲಸ ಮಾಡುವಂಥ ವ್ಯಕ್ತಿಗಳೇ ಅಲ್ಲ. ಇವರಿಗೆ ಮದುವೆ ವಿವಾಹ ಆದ ನಂತರ ಬಹಳ ಅದೃಷ್ಟಕರ ಒದಗಿ ಬರುತ್ತೆ, ಬಹಳ ಅದೃಷ್ಟಕರವಾದಂತಹ ಅವರ ಜೀವನದಲ್ಲಿ ಘಟನೆಗಳು ನಡೆಯುತ್ತೆ. ಹಾಗೆ ಈ ಭಾನುವಾರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೆಲವೊಂದು ಅಶುಭಗಳು ಕೂಡ ಇದೆ. ಆ ಅಶುಭಗಳು ಇವರಿಗೆ ಮುಖ್ಯವಾಗಿ ಇವರ ದುಡುಕು ನಿರ್ಧಾರ, ಮುಂಗೋಪಿತನ, ಹಠ ಅಂದರೆ ಮೊಂಡ ಹಠ, ಅದು ಆಗೋದಿಲ್ಲ ಅಂತ ಹೇಳಿ ಗೊತ್ತಿದ್ದರೂ ಕೂಡ ಓವರ್ ಕಾನ್ಫಿಡೆನ್ಸನ್ನು ಮಾಡುವಂಥದ್ದು, ಕೆಲವೊಮ್ಮೆ ದುಡುಕಿ ಅವರ ಬಾಯಿಂದ ಕೊಡುವಂತಹ ಕೆಲವು ಡಿಸಿಷನ್ಗಳು ಅವರಿಗೆ ಮುಳುವಾಗತಕ್ಕಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಹೆಚ್ಚಿಗೆಯಾಗಿ ಗಮನಿಸಬೇಕು, ಭಾನುವಾರ ಹುಟ್ಟಿರ್ತಕ್ಕಂಥವರು ಶುರಿಟಿ ಆಗಬಾರ್ದು, ಮಧ್ಯಸ್ಥಿಕೆಯನ್ನು ವಹಿಸಬಾರ್ದು. ಒಂದು ವೇಳೆ ಜಾಮೀನು ಏನಾದರೂ ಅವರು ಆದರೆ ಅವರ ಕೈಯಿಂದನೇ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಅವರ ಜೊತೆಯಲ್ಲಿದ್ದಾರೆ ಅವರಿಗೆ ಮೋಸ ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ಭಾನುವಾರ ಹುಟ್ಟಿರ್ತಕ್ಕಂಥವರು ಒಳ್ಳೆಯ ಅಧಿಕಾರಿ ಆಗುವಂತಹ ಯೋಗ ಇದೆ, ಒಳ್ಳೆಯ ರಾಜಕಾರಣಿ ಆಗುವಂತಹ ಯೋಗ ಇದೆ, ಒಳ್ಳೆಯ ಒಂದು ಪೆಟ್ರೋಲ್ ಬಂಕನ್ನು ಮಾಡಬಹುದು, ಹಾಗೆ ಈ ಅನಿಲಕ್ಕೆ ಸಂಬಂಧಪಟ್ಟಂಥ ಗ್ಯಾಸ್ ಏಜೆನ್ಸಿಗಳನ್ನು ಟೆಂಡರ್ ತಗೊಳ್ಬೋದು, ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಅಧಿಕಾರ ರಾಜಕಾರಣವನ್ನು ಸಹ ಮಾಡ್ಬೋದು. ಅವರು ಭಾಳ ಏನನ್ನಾದರೂ ಕೂಡ ಮಾಡುವಂಥ ಪ್ರಬಲಶಾಲಿಗಳಾಗಿರ್ತಾರೆ. ಅವರ ಮೂಲವಾಗಿರತಕ್ಕಂಥ ವೀಕ್ನೆಸ್ ಅಂತ ಹೇಳಿದರೆ ಅವರು ಎಲ್ಲವನ್ನೂ ಸಹ ಹೇಳ್ಕೊಂಡ್ಬಿಟ್ಟಿರ್ತಾರೆ, ಆಗೋದಕ್ಕಿಂತ ಮುಂಚೆನೇ ಎಲ್ಲವನ್ನೂ ಕೂಡ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದನೇ ಅವರಿಗೆ ಸಮಸ್ಯೆಗಳು ಎದುರಾಗುತ್ತೆ. ಅವರು ಭಾಳ ಜಾಗ್ರತೆಯಿಂದಿರಬೇಕು. ಯಾಕಂದರೆ ಈ ರವಿವಾರ ಭಾನುವಾರ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಆ ಒಂದು ಕಾರ್ಯಕತ್ವ. ಅಲ್ಲಿ 0-1 ಅಂದರೆ ಶೂನ್ಯದಿಂದ 1, ಈ 1 ಸಂಖ್ಯೆಗಳು, ಹಾಗೆ 10, 1 0 ಅಂದರೆ ಈ 1 ನಂಬರ್ಲಿರ್ತಕ್ಕಂಥ ಸಂಖ್ಯೆಗಳು, ಈ 28 ಸಂಖ್ಯೆಗಳು ಅಂದರೆ ಈ 2+8=10, ಈ ಕಾಂಬಿನೇಷನ್ ಅವರಿಗೆ ಬಹಳ ಚೆನ್ನಾಗಿರುತ್ತೆ. ಈ 28, 10, 1 ಆ ಭಾನುವಾರ ಹುಟ್ಟಿದವರಿಗೆ ಬಹಳ ಲಕ್ಕಿ ಅಂತ ಹೇಳ್ಬೋದು, ಅದೃಷ್ಟ ಅಂತಲೇ ಹೇಳ್ಬೋದು. ಭಾನುವಾರ ಹುಟ್ಟಿರ್ತಕ್ಕಂಥವ್ರು ಏನು ಬೇಕಾದರೂ ಕೂಡ ಜಯಿಸಬಲ್ಲರು. ಅವರಿಗೆ ಮೇನಾಗಿ ಅವರಿಗೆ ಮುಳುವಾಗುವಂಥದ್ದೇ ಅವರ ಕೋಪ. ಆ ಕೋಪ ಒಂದು ಬಿಟ್ಟಿದ್ದಾದರೆ ಖಂಡಿತವಾಗಲೂ ಅವರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಈ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ಉಪಕೆಲಸಗಳು ಕೂಡ ಮಾಡಬಹುದು. ರಾಜಕಾರಣದ ಜೊತೆಯಲ್ಲಿ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ಕೆಲಸದಲ್ಲೂ ಕೂಡ ಅವರಿಗೆ ಲಕ್ಷ್ಮಿ ಮೂಲ ಅಂದರೆ ಆ ಮೂಲದಿಂದನೇ ಅವರಿಗೆ ಲಕ್ಷ್ಮಿ ಬರುವಂಥದ್ದು. ರಾಜ ಮೂಲಧನ, ಸರ್ಕಾರದಿಂದ ಬರುವಂಥ ಹಣ, ಹಾಗೆ ಈ ಒಂದು ಭೂಮಿಯಿಂದ ಬರತಕ್ಕಂತಹ ರಿಯಲ್ ಎಸ್ಟೇಟಿಂದನೂ ಕೂಡ ಅವರಿಗೆ ಹಣ ಬರುವಂಥದ್ದು, ಪೆಟ್ರೋಲ್ ಬಂಕಿಂದ ಹಣ ಬರುವಂಥದ್ದು, ಗ್ಯಾಸ್ ಏಜೆನ್ಸಿಯಿಂದ ಹಣ ಬರುವಂಥದ್ದು, ಉನ್ನತ ಅಧಿಕಾರ ಹುದ್ದೆಯನ್ನು ಪಡೆಯುವಂಥದ್ದು ಎಲ್ಲವೂ ಕೂಡ ಈ ಭಾನುವಾರದಲ್ಲಿ ಹುಟ್ಟಿರ್ತಕ್ಕಂತಹ ರಾಶಿಯವರಿಗೆ ಬಹಳ ಉತ್ತಮವಾಗಿ ಅವರಿಗೆ ಯೋಗಬಲವಿರುತ್ತೆ. ಹಾಗೆ ಅವರು ಇದರ ಜೊತೆಯಲ್ಲಿ ದೈವಭಕ್ತರು ಕೂಡ ಆಗಿರ್ತಾರೆ.
ಅವರು ವಿಶೇಷವಾಗಿ ಸೂರ್ಯನಾರಾಯಣನ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಪ್ರಾತ್ಯಕಾಲದಲ್ಲೇ ಎದ್ದು ಅವರ ಸ್ನಾನಾದಿಗಳಾದ ಮೇಲೆ, ಪೂಜಾದಿಗಳಾದ ಮೇಲೆ ಸೂರ್ಯನ ನಮಸ್ಕಾರವನ್ನು ಮಾಡಬೇಕು, ಸೂರ್ಯ ದರ್ಶನವನ್ನು ಮಾಡಬೇಕು. ಹತ್ತಿರದಲ್ಲಿದ್ದಂಥ ಸೂರ್ಯನಾರಾಯಣ ದೇವಸ್ಥಾನ, ಹಾಗೆ ವಿಷ್ಣುವಿನ ಪೂಜೆ ಮಾಡಿದರೆ, ಆದಿತ್ಯ ಪಾರಾಯಣವನ್ನು ಮಾಡಿದರೆ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಅವರ ಸಂಕಷ್ಟಗಳು, ದುಃಖ ದುಗುಡಗಳು ದೂರವಾಗುತ್ತೆ. ಇವತ್ತಿನ ಈ ವಿಶೇಷವಾದಂತಹ ಈ ಒಂದು ಸಂಚಿಕೆಯಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ, ಭಾನುವಾರಕ್ಕೆ ಸಂಬಂಧಪಟ್ಟ ಹಾಗೆ, ಭಾನುವಾರದಲ್ಲಿ ಜನಿಸಿರತಕ್ಕಂತಹ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತೇವೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾಮಿ ಭವಂತು. ನಮಸ್ತೆ.